ನಮಸ್ಕಾರ ಅಪ್ಪಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್. ನಿನ್ನೆ ರಾತ್ರಿ ಮಿಡ್ ನೈಟ್ ಅಲ್ಲಿ BCCI ಕಡೆಯಿಂದ BCVCI ಅಪ್ಡೇಟ್ ನ ಕೊಟ್ಬಿಟ್ಟು ಟಕ್ಕನ ಯಾವುದೇ ಇಂಟಿಮೇಶನ್ ಕೊಡದಂಗೆ ಏಷ್ಯನ್ ಗೇಮ್ಸ್ ಗೆ ಸ್ಕ್ವಾಡ್ ರಿಲೀಸ್ ಅಂತೂ ಮಾಡಿದರೆ ಗೊತ್ತಿರದೇನೆ ಆಶ್ಚರ್ಯ ಪಡುವಂತದ್ದು ಯಾರು ಕೂಡ ಅನ್ಕೊಂಡಿರಲ್ಲ. ಋತುರಾಜ್ ಗಾಯಕ್ವಾಡ್ ಇಂಡಿಯಾಗೆ ಕ್ಯಾಪ್ಟನ್ ಸ್ಟ್ರೈಟ್ ಅವೇ ಆಗೋಗ್ಬಿಡ್ತಾರೆ ಅಂತ ಋತುರಾಜ್ ಗಾಯಕ್ವಾಡ್ ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರೆ ಇಂಡಿಯನ್ ಟೀಮ್ ಗೆ. ಸೊ ಇವರು ಕೂಡ ಇಂಡಿಯನ್ ಕ್ಯಾಪ್ಟನ್ ಅಂತಾನೆ ಅರ್ಥ. ಅದು ಒಂದು ಮ್ಯಾಚ್ ಕ್ಯಾಪ್ಟನ್ ಮಾಡ್ತರೋ ಎರಡು ಮ್ಯಾಚ್ ಕ್ಯಾಪ್ಟನ್ ಮಾಡ್ತರೋ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ, ಅಥವಾ 100 ಮ್ಯಾಚ್ ಕ್ಯಾಪ್ಟನ್ ಮಾಡ್ತರೋ ಲೆಕ್ಕಕ್ಕೆ ಬರಲ್ಲ. ಇವರೇನಾದರೂ ರಿಟೈರ್ ಆದ್ರು ಅಂತಾನೆ ಫಾರ್ಮರ್ ಇಂಡಿಯನ್ ಕ್ಯಾಪ್ಟನ್ ಅಂತಾನೆ ಬರೋದು. ಯಾಕಂದ್ರೆ ಒಂದು ಮ್ಯಾಚ್ ಆದ್ರೂ ಇಂಡಿಯಾಗೆ ಕ್ಯಾಪ್ಟನ್ ಮಾಡಿದ್ದಾರೆ ಅದಕ್ಕೋಸ್ಕರನೇ. ಸೊ ಒಂಥರ ಹೆವಿ ಪ್ರೈಡ್ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಮಾಡಿದಕ್ಕೆ ಋತುರಾಜ್ ಗಾಯಕ್ವಾಡ್. ಇವಾಗ ನೋಡಿ ಅವರು 11 ಅಲ್ಲೇ ಇಲ್ಲ, ಸ್ಕ್ವಾಡ್ ಅಲ್ಲೇ ಇಲ್ಲ. ಇನ್ಫ್ಯಾಕ್ಟ್ ನೋಡೋಕೆ ಹೋಯ್ತು ಅಂದ್ರೆ ಅದರ ಇದರ ಇವಾಗ ಟೆಸ್ಟ್ ಮ್ಯಾಚ್ ಅಲ್ಲಿ ಬಡರೆ ನಿಮ್ಗೆ ODI ಬಂತು ಅಂದ್ರೆ T20 ಬಂತು ಅಂದ್ರೆ ಮೈನ್ ಇಂಡಿಯನ್ ಟೀಮ್ ಆಡಬೇಕಾದ್ರೆ ಆಲ್ಮೋಸ್ಟ್ ಅವ್ರ 11 ಅಲ್ಲಂತೂ ಖಂಡಿತ ಇರೋದಿಲ್ಲ. ಸೊ ಮೈನ್ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಆಡೋದಕ್ಕೆ ಹೋಗ್ತಾ ಇರೋದ್ರಿಂದ ಸೊ ಇಲ್ಲೆಲ್ಲ ಯಂಗ್ಸ್ಟರ್ಸ್ಗಳು ಪ್ರತಿಯೊಬ್ಬರು ಕೂಡ ಯಂಗ್ಸ್ಟರ್ಸ್ ಗುರು ಯಂಗ್ ಅಂಡ್ ಎನರ್ಜೆಟಿಕ್ ಇಂಡಿಯನ್ ಟೀಮ್ ಅಂತಂದ್ರೆ ಇದು ನಾವು ಯಾವಾಗಲೂ ಯಂಗ್ ಇಂಡಿಯನ್ ಟೀಮ್ ಯಂಗ್ ಇಂಡಿಯನ್ ಟೀಮ್ ಅಂತ ಅಂತಿದ್ವಿ. ಬಟ್ ಅಲ್ಲಿ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ಗಳಿರೋರು ನೋಡಿ ಇದರಲ್ಲಿ ಹೆಂಗಿದೆ ಅಂತ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಅನ್ನೋರು ಈ ತರ ಇಂಡಿಯನ್ ಟೀಮ್ ನಾವು ನೋಡಬೇಕಾಗಿತ್ತು. ಸೊ ಇವಾಗ ನೋಡ್ತಿದ್ದೀವಿ ವ್ಯವಸ್ಥೆ ಋತುರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್, ಯಶಸ್ವಿ ಜಯಸ್ವಾಲ್ ಏನಕ್ಕೆ ಹಾಕೊಂಡಿದ್ದಾರೆ ಅಂದರೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ IPL ಜೊತೆಗೆ ಇವಾಗ ಕೂಡ ರೀಸೆಂಟ್ ಆಗಿ ಮಸ್ತ್ ಪರ್ಫಾರ್ಮೆನ್ಸ್ ಕೊಡಿದ್ರೆ ಡೌಟೇ ಇಲ್ಲ ಅವ್ರನ್ನ ಹಾಕೊಂಡೇಬೇಕು. ಅದಕ್ಕೋಸ್ಕರ ಹಾಕೊಂಡಿದ್ದಾರೆ. ಇನ್ನೂ ಒಂದೇನು ಅಂತಂದ್ರೆ ಇಲ್ಲಿರುವಂಥ ಎಲ್ಲ ಮೆಂಬರ್ಸು ಕೂಡ ವರ್ಲ್ಡ್ ಕಪ್ ಅಲ್ಲಿ ಇರೋದಿಲ್ಲ, ಇದಂತೂ ಪ್ರಿಸೈಸ್ ಆಗಿ ತಗೊಂಬೋದು ನೀವು. ಯಾಕಂತಂದ್ರೆ ಕಂಕರೆಂಟ್ ಆಗಿ ನಡೆಯುತ್ತೆ. October 5 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ, ಈ ಟೂರ್ನಮೆಂಟ್ ಬಂದ್ಬಿಟ್ಟು October 8 ತಾರೀಕು ಕ್ಯಾರಿ ಆಗುತ್ತೆ. ಅದಾದ್ಮೇಲೆ ಬರ್ಬೋದು ಅಲ್ವಾ ಗುರು ಅಂತ ಕೇಳಿದ್ರೆ ನೀವು ಅದಾದ್ಮೇಲೆ ಎಲ್ಲ ಬರೋದಿಕ್ಕಾಗುತ್ತೆ, ಸ್ಕ್ವಾಡ್ನ ಮುಂಚೆ ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿರುವಂಥ ಯಾರು ಕೂಡ ವರ್ಲ್ಡ್ ಕಪ್ನ ಆಡೋದಿಲ್ಲ. ಯಶಸ್ವಿ ಜಯಸ್ವಾಲ್ ಕೂಡ ವರ್ಲ್ಡ್ ಕಪ್ನ ಆಡೋದಿಲ್ಲ. ರಾಹುಲ್ ತ್ರಿಪಾಠಿ ಅವರು ಇದ್ದಾರೆ, ತಿಲಕ್ ವರ್ಮಾ ಅವ್ರನ್ನು ಕೂಡ ಹಾಕೊಂಡಿದ್ದಾರೆ. ರಿಂಕು ಸಿಂಗ್, ಸೊ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗೋಗ್ಬಿಟ್ಟಿದ್ದು. ಏನಕ್ಕಿರೋ ರಿಂಕು ಸಿಂಗ್ನ ವೆಸ್ಟ್ ಇಂಡೀಸ್ ಸೀರೀಸ್ಗೆ ಹಾಕೊಂಡಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತೆಲ್ಲ ಹೆವಿ ಚರ್ಚೆ ಆಗಿತ್ತು. ಸೊ ಇವಾಗ ನೋಡಿ ಆಪರ್ಚುನಿಟಿನ ಕೊಟ್ಟಿದ್ದಾರೆ, ಇನ್ಫ್ಯಾಕ್ಟ್ ಐರ್ಲೆಂಡ್ ಸೀರೀಸ್ಗೂ ಕೂಡ ಆಪರ್ಚುನಿಟಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ರಿಂಕು ಸಿಂಗ್ನ. ಇನ್ಫ್ಯಾಕ್ಟ್ ಅದಕ್ಕೆ ಸ್ಕ್ವಾಡಿನ ಅನೌನ್ಸ್ ಆಗಿಲ್ಲ. ಜಿತೇಶ್ ಶರ್ಮಾ ಆಸ್ ವಿಕೆಟ್ ಕೀಪರ್ ಆಡ್ತಾರೆ, ಅವರ ಪ್ರಾಬಬ್ಲಿ ವಿಕೆಟ್ ಕೀಪಿಂಗ್ನ ಮಾಡ್ತಾರೆ ಅಂತ ಅಂದ್ಕೊಂಡು 11 ಅಲ್ಲೂ ಕೂಡ ಇರುತ್ತೆ. ವಾಷಿಂಗ್ಟನ್ ಸುಂದರ್, ಶಹಬಾಜ್ ಅಹಮ್ಮದ್, ನಮ್ಮ RCB ಅಂತ ಹೇಳಕ್ ಬಂದೆ, ಓಕೆ, ಶಹಬಾಜ್ ಅಹಮ್ಮದ್ ಇದ್ದಾರೆ, ರವಿ ಬಿಷ್ಣೋಯಿ, ಆಮೇಲೆ ಆವೇಶ್ ಖಾನ್, ಅಶ್ದೀಪ್ ಸಿಂಗ್, ಮುಖೇಶ್ ಕುಮಾರ್. ಅಶ್ದೀಪ್ ಸಿಂಗ್ ವರ್ಲ್ಡ್ ಕಪ್ ಆಡ್ತಾ ಇಲ್ಲ, ಆಮೇಲೆ ಆವೇಶ್ ಖಾನ್ ಕೂಡ ವರ್ಲ್ಡ್ ಕಪ್ ಆಡ್ತಾ ಇಲ್ಲ. ಶಿವಂ ಮಾವಿ, ಶಿವಂ ದೂಬೆಗೆ ಆಪರ್ಚುನಿಟಿ ಕೊಟ್ಟೋದೊಂದು ಖುಷಿ ವಿಚಾರ ಅಂತ ಹೇಳ್ಬೇಕು. ಯಾಕಂದ್ರೆ ಸಿಗಾಪಟ್ಟೆ ಹಾರ್ಡ್ ವರ್ಕ್ ನ ನೆಟ್ಸಲ್ಲಿ ಮಾಡಿದ್ರು ಶಿವಂ ದೂಬೆ ಅವರು. ಸೊ ಅವಕಾಶ ಅಂತ ಕೊಟ್ಟಿದ್ದಾರೆ ಏಷ್ಯನ್ ಗೇಮ್ಸ್ನ ಆಡೋದಕ್ಕೆ. ಪ್ರಪ್ಸಿಮ್ರಾನ್ ಸಿಂಗಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವರು ಅಷ್ಟೊಂದು ಹೆವಿ ಕನ್ಸಿಸ್ಟೆಂಟ್ ಪ್ರದರ್ಶನ ಏನು ಕೊಟ್ಟಿಲ್ಲ, ಬಟ್ ಆದರೆ ನೋಡೋಣ ಹೇಗೆ ಪ್ರದರ್ಶನ ಕೊಡ್ತಾರೆ ಅಂತ. ಬಟ್ ಇಲ್ಲಿ ವಿಕೆಟ್ ಕೀಪರ್ಗೆ ಬಂತು ಅಂದರೆ ಜಿತೇಶ್ ಶರ್ಮನೇ ಅವ್ನು ಟಾಪ್ ಹ್ಯಾಂಡ್ ಇರ್ತಾರೆ ಪ್ಲೇಯಿಂಗ್ 11 ಎಂಟ್ರಿ ಕೊಡೋದಕ್ಕೆ, ಒಂಥರ ಬ್ಯಾಕಪ್ ಆಗಿ ಪ್ರಪ್ಸಿಮ್ರಾನ್ ಸಿಂಗ್ನ ಇಟ್ಕೊಂಡಿದ್ರೆ ಅಂತ ಕಾಣಿಸುತ್ತೆ. ಸೊ ಸ್ಕ್ವಾಡ್ ಅಂತೂ ನನಗೇನೋ ಬೊಂಬಾಟಾ ಕಾಣಿಸಿದೆ, ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ. ಋತುರಾಜ್ ಗಾಯಕ್ವಾಡ್ ಮತ್ತು ಯಶಸ್ವಿ ಜಯಸ್ವಾಲ್ ಅವರು ಓಪನ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಅವರೆಲ್ಲ ಮಿಡ್ ಲೋಡ್ ಮತ್ತು ರಾಹುಲ್ ತ್ರಿಪಾಠಿ ಎಲ್ಲ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇದೆ ಇಲ್ಲ ಅಂತಲ್ಲ, ರಾಹುಲ್ ತ್ರಿಪಾಠಿ ಎಕ್ಸ್ಪೀರಿಯನ್ಸ್ ಅಂತಂದ್ರೆ IPL ಆಡಿರುವಂಥ ಎಕ್ಸ್ಪೀರಿಯನ್ಸು, ಬಟ್ ಇಂಟರ್ನ್ಯಾಷನಲ್ ಆಡಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅದಕ್ಕೋಸ್ಕರ ಇವ್ರನ್ನು ಕೂಡ ಒಂಥರ ಯಂಗ್ಸ್ಟರ್ ಕ್ಯಾಟಗರಿಗೆ ನಾವು ತೊಗೊಬೇಕಾಗುತ್ತೆ. ಸೊ ನೋಡೋಣ ಹೆಂಗೆ ರಾಹುಲ್ ತ್ರಿಪಾಠಿ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂತ. 11 ಅಲ್ಲಂತೂ ಅವಕಾಶ ಸಿಗುತ್ತೆ ನನ್ನ ಪ್ರಕಾರ ರಾಹುಲ್ ತ್ರಿಪಾಠಿಗೂ ಕೂಡ. ರೀಸೆಂಟಾಗಿ ರ್ಯೂಮರ್ಸ್ಗಳು ಏನು ಬಂದಿತ್ತು ಅಂತಂದರೆ ಗೊತ್ತಿರೋದೆ, ಶಿಖರ್ ಧವನ್ ಅವರ ಕ್ಯಾಪ್ಟನ್ಸಿ ಏಷ್ಯನ್ ಗೇಮ್ಸು ಹೋಗುತ್ತೆ. ಶಿಖರ್ ಧವನ್ ಪ್ರಾಬ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ಬೋದು, ಒಬ್ಬರೇ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇರ್ಬೋದು ಅಂತ ಇತ್ತು. ಬಟ್ ಒಬ್ಬರೂ ಕೂಡ ಎಕ್ಸ್ಪೀರಿಯನ್ಸ್ ಹೆವಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳನ್ನ ಹಾಕೊಂಡಿಲ್ಲ. ಕಂಪ್ಲೀಟ್ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ನ ಕಳಿಸ್ತಾ ಇರುವಂಥದ್ದು BCCI ಏಷ್ಯನ್ ಗೇಮ್ಸ್ನ ಆಡೋದಕ್ಕೆ. ಸೊ ಏನಾಮ ಇದು ಏಷ್ಯನ್ ಗೇಮ್ಸ್ ಅಲ್ಲ, ನಾನು ಪದೇ ಪದೇ ಹೇಳ್ತಿದ್ದೀನಿ, ಏಷ್ಯಾ ಕಪ್ ಪಕ್ಕದಲ್ಲೇ ನಡೀತಿದೆ, ಏಷ್ಯನ್ ಗೇಮ್ಸ್ ಅದಾದ್ಮೇಲೆ ಬರ್ತಾ ಇದೆ. ಏನು ಗುರು ಏಷ್ಯಾ ಕಪ್ ಆಡ್ತಿರ್ತಾನೆ ಮತ್ತೆ ಇದೇನು ಏಷ್ಯನ್ ಗೇಮ್ಸ್ ಮತ್ತೆ ಅಲ್ಲ, ಅದು ಮತ್ತೆ ಹೋಗಿ ಪ್ರೂವ್ ಮಾಡ್ಕೋಬೇಕಾ ನಾವು ಅಂತ ಕೇಳಿದ್ರೆ ಹೌದು, ಒತ್ತೆ ಹೋಗ್ಬಿಟ್ಟು ಪ್ರೂವ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಟೀಮು ಕೂಡ ಅಂದರೆ ವರ್ಲ್ಡ್ ಕಪ್ಪಲ್ಲಿ ಇರುವಂಥ ಯಾವುದೇ ಟೀಮು ಕೂಡ ಅಲ್ಲಿ ಮೈನ್ ಸ್ಕ್ವಾಡಲ್ಲಿ ಬಂದ್ಬಿಟ್ಟು ಆಡೋದಿಲ್ಲ. ಇವಾಗ ಅಫ್ಘಾನಿಸ್ತಾನ ಆಗಿರ್ಬೋದು, ಎಲ್ಲರೂ ಕೂಡ ಮೈನ್ ಟೀಮ್ ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇರುತ್ತೆ. ಪಾಕಿಸ್ತಾನ ಕೂಡ ಅಷ್ಟೇ, ಅವರ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಕ್ವಾಡ್ ಏನಿರುತ್ತೆ ಅವರೇ ಬಂದ್ಬಿಟ್ಟು ಏಷ್ಯನ್ ಗೇಮ್ಸ್ನ ಆಡ್ತಾರೆ. ಸೊ ಇದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಯಂಗ್ಸ್ಟರ್ಸ್ಗಳೆಲ್ಲ ಬಂದ್ಬಿಟ್ಟು ಆಡ್ತಿರ್ತಾರೆ, ಇದನ್ನು ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಂಗ್ ಯಂಗ್ ಟ್ಯಾಲೆಂಟ್ಗಳು ಕೂಡ ಹುಟ್ಕೊಂತ ಇದರಲ್ಲೂ ಕೂಡ, ಅಂದರೆ ಬರೀ ನಮ್ಮ ದೇಶದವ್ರು ಮಾತ್ರ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಹುಟ್ಕೊತಾರೆ. ಕಾದು ನೋಡೋಣ ಅಷ್ಟೇ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಈ ಏಷ್ಯನ್ ಗೇಮ್ಸಲ್ಲಿ ಅಂತ. ಒಟ್ಟು September 28 October 8 ಈ ಟೂರ್ನಮೆಂಟು ನಡೀತಿದೆ, 10 ದಿನದ ಟೂರ್ನಮೆಂಟು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ನಿಮಗೆ ಅನಿಸ್ತು ಈ ಸ್ಕ್ವಾಡು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಶಿಖರ್ ಧವನ್ ಅವರು ಇರಬೇಕಾಗಿತ್ತಾ ಅಥವಾ ಇಲ್ಲ ಅವರು ಯಂಗ್ ಅಂಡ್ ಎನರ್ಜೆಟಿಕ್ಕಾಗೇ ಇರಬೇಕು ಸ್ಕ್ವಾಡ್ ಈ ಥರ? ವಯಸ್ಸಾಗಿರೋರೆಲ್ಲ ಬೇಡ, ವಯಸ್ಸಾಗಿರೋರು ಅಂತಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುವಂಥ ಪ್ಲೇಯರ್ ಬೇಡ ಗುರು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿಗಣ. ಒಬ್ಬ